ನಮಸ್ಕಾರ. ವೇದಿಕೆ ಬರತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವ ಬೊಮ್ಮಾಯಿಯವರೇ, ಹುಣಸ್ವಾಮಿ ರಾಜನವರೇ, ಮಾಧ್ಯಮ ಸಂಬಂಧಪಟ್ಟಂಗೆ ನಮ್ಮ ಅಧ್ಯಕ್ಷರು ಸನೈ ತಗಡೂರವರೇ, ಶ್ರೀ ಗಾಂಧಿ ಭವನಕ್ಕೆ ಈ ಸ್ಥಳಕ್ಕೆ ಮತ್ತು ಈ ಕಾರ್ಯಕ್ರಮ ಯಶಸ್ಸಿಗೆ ನಮಗೆ ಸ್ಫೂರ್ತಿ ಕೊಟ್ಟಂಥ ಶ್ರೀಮತ್ ಒಡೆಯ ಕೃಷ್ಣ ಅವರೇ, ಗೆಳೆಯ ಶ್ರೀಮನ್ ರಾಜೇಂದ್ರ ಅವರೇ, ಎಲ್ಲ ಹಿರಿಯರೇ, ಸ್ನೇಹಿತರೇ, ಬಂಧುಗಳೇ, ಈ ಪತ್ರಿಕೆ ಹೇಗೆ ಈ ಪುಸ್ತಕ ಹೇಗೆ ಬೆಳಗ್ಗೆ ಮಾಡಬೇಕು ಅನ್ನೋದು ನಮಗೊಂಥರ ಆಶ್ಚರ್ಯ. ನಮ್ಮ ಸಂಸ್ಥೆ 38 ವರ್ಷ ಆಯಿತು. ನಾವು ಭಾರತದ 10 ಪ್ರಖ್ಯಾತ ಮುದ್ರಣದಲ್ಲಿ ಅಭಿಮಾನಿ ಕೂಡ ಒಂದು, ಸುಮಾರು 50 ಕೋಟಿ ಬರೀ ಮಿಷನರಿ ಇದೆ. ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಈಗ ಕೊರೋನಾಯಿಂದ ನಾವು ಒಂದು 2 ವರ್ಷದಿಂದ ನಾವು ಎಕ್ಸ್ಪೋರ್ಟ್ ಮಾಡಿಲ್ಲ. ನಮ್ಮ ಸಂಸ್ಥೆಗೆ ಇದೊಂದು ಮುಖ್ಯವಾಗಿ ರಾಮಯ್ಯನವರ ಕೃತಿ. ರಾಮಯ್ಯನವರು ನಾನು 38 ವರ್ಷ ನೋಡ್ತಾ ಇದ್ದೀನಿ. ನಾನು ನನ್ನ ಸ್ವಲ್ಪ ಆಧ್ಯಾತ್ಮಿಕ ನನ್ನ ಅಭ್ಯಾಸ, ಗೀತೆ ಕೇಳದೆ ಮನೆ ಬಿಡಲ್ಲ, ಗೀತೆ ಕೇಳದೆ ಮಲಗೋದಿಲ್ಲ, ಇದು ನನ್ನ ಅಭ್ಯಾಸ. ರಾಮಯ್ಯನವರು ಅವರನ್ನು ಅವರ ಸ್ಫೂರ್ತಿ ಅವರ ಈ ಅವ್ರಿಗೆ ಯಾವುದೇ ಅಂತರ ನನ್ನ ಕಾರಣ. ಅವ್ರು ನೋಡಿದಾಗ ಒಂಥರ ಶೀಲವಂತ ಅಂತಾರೆ. ಶೀಲವಂತ ಬರೀ ಬೇರೆ ಭಾಷೆ ಅಲ್ಲ, ಸಮ ಮತ್ತು ಧಮ. ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಮಾಡಿದವರೇ ಶೀಲವಂತ. ಆ ಶೀಲವಂತ ಇರತಕ್ಕಂಥವರು ರಾಮಯ್ಯನವರು. ಅದಕ್ಕೆ ಪತ್ರಿಕೋದ್ಯಮ ಮತ್ತು ಅವರಲ್ಲಿ ನಾನು ಕಂಡೆ. ಪುಸ್ತಕ ಬರೀಬೇಕು ಅಂತ ಬಂದಾಗ ಅವರಿಗೆ ಆಸಕ್ತಿ ಇರಲಿಲ್ಲ. ಪುಸ್ತಕ ಮಾಡಬೇಕು, ಯಾಕೆ ಬೇಕು ನನಗೆ, ಎಲ್ಲ ಇದು ಚೆನ್ನಾಗಿರೋಣ ಹಾಗೆ ಹೇಗೆ ಅಂತ. ಆದರೆ ನಾನು ಮತ್ತು ನಮ್ಮ ದಿನೇಶ್ ಅವರು ಇದಕ್ಕೆ ಮೂಲ ಕಾರಣ, ಮತ್ತು ಡಾಕ್ಟರ್ ಕೃಷ್ಣ ಅವರು ಇಲ್ಲ ಮಾಡಲೇಬೇಕು ಅಂತ ಬಂದಾಗ ಅವರೇ ಸಹ ಸಾಮಾನ್ಯವಾಗಿ ಬೇರೆಯವ್ರು ಬರ್ಕೊಡ್ತಾರೆ. ಸುಮಾರು 6 ತಿಂಗಳು ಸಮಯ ತೊಗೊಂಡು ಪ್ರತಿಯೊಂದು ಜ್ಞಾಪಿಸಿ ದಿನ 3 ಪೇಜ್ 4 ಪೇಜ್ ಬರ್ಕೊಡೋದು, ಅದನ್ನು ಕಂಪೋಸ್ ಮಾಡೋದು, ತೊಗೊಂಡೋದು ತೋರಿಸೋದು, ಇಲ್ಲೆಲ್ಲಿ ಕರೆಕ್ಷನ್ಸ್ ಮಾಡೋದು ಅಂದ್ಕೊಂಡಿದ್ದೆ. ಇದು ನಿಜವಾದ ನಮ್ಮ 38 ವರ್ಷದಲ್ಲಿ ಇದು ಮೊದಲನೇ ಇವರ ಪುಸ್ತಕ ಮಾಡೋದೆ ನಮಗೊಂದು ದೊಡ್ಡ ಆಶೀರ್ವಾದ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಬೇಕಾದಷ್ಟು ಮಾಡ್ಬೋದು ಬಿಡ್ಬೋದು, ಅವರಂಥ ಒಬ್ಬ ಶೀಲವಂತನ ಅದು ಈ ಮಾಧ್ಯಮದಲ್ಲಿ ಪತ್ರಿಕೋದ್ಯಮದಲ್ಲಿ ಅವ್ರು ನಡೆದ ದಾರಿ, ಅವ್ರ ನಡವಳಿಕೆ. ಒಂದು ಸಣ್ಣ ಪತ್ರಿಕೆ 20 ವರ್ಷದ ಯುವಕ ಇರಲಿ, 90 ವರ್ಷದ ವಯಸ್ಸಾದವರಿರಲಿ, ಎಲ್ಲರಿಗೂ ಒಂದೇ ಭಾವ, ಒಂದೇ ಸಮಾನ ಭಾವ ಇರತಕ್ಕಂಥ ಸುಮಾರು ನೋಡತಕ್ಕಂಥವ್ರು ಎಲ್ಲರೂ ತಿಂತಾರೆ, ನೀನು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಪತ್ರಿಕೆ ಅಂತ. ಆಮೇಲೆ ಎಲ್ಲೂ ಕೂಡ ಅವರು ಅಹಂ ನಾನು ನೋಡೇ ಇಲ್ಲ, ಯಾರು ಸಿಕ್ಕೊಂಡು ಮುಗುಳ್ನ ಆ ಮುಗುಳ್ನಾಗೆ ನಾನು ನೋಡೇ ಇದು ಮುಗುಳ್ ಅವರ ಕೋಪದ ಮಾತು ನಮ್ಮ ಮುಖ ನೋಡೇ ಇಲ್ಲ. ನಾವು ಅಂಥ ಒಂದು ವ್ಯಕ್ತಿ ನಮಗೆ ಅವ್ರ ಪುಸ್ತಕ ಬರೀಬೇಕು ಅಂತ ನಮಗೆ ಆಶೀರ್ವಾದ ಮಾಡಿಕೊಟ್ಟಿದ್ದು, ಇದು ನಿಜವಾಗ ನಮಗೆ ಪರಮ ಭಾಗ್ಯ. ಹಾಗೆ ಈಗಿನ ಮುಖ್ಯಮಂತ್ರಿಗಳ ತಂದೆಯವರು ಮತ್ತು ಅವರ ಸಹಪಾಠಿಗಳು, ಅವರು ಯುವಜನ ಸಹಪಾಠಿಗಳು, ಮತ್ತು ವಿಧಾನ ಪರಿಷತ್ತಲ್ಲೂ ಇವರು ಇವರು ಸಹಪಾಠಿಗಳು. ಇದೊಂದು ವಿಶೇಷ ಮತ್ತು ಒಂದು ಅದ್ಭುತ. ಅವರು ಬಂದು ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರಂದರೆ ನಿಜವಾಗ ನಾನು ಅವರಿಗೆ ತುಂಬ ಕೃತಜ್ಞತೆ ಅರ್ಸ್ಬೇಕಾಗತ್ತೆ ಮುಖ್ಯಮಂತ್ರಿಗಳಿಗೆ. ಈ ಒಂದು ಅವಕಾಶ ಅಭಿಮಾನಿಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಮಿತ್ರರಿಗೂ, ಅದು ವಿಶೇಷವಾಗಿ ದಿನೇಶ್, ಡಾಕ್ಟರ್ ಕೃಷ್ಣ ಅವರು ಮತ್ತು ಚಂದ್ರಕೃಷ್ಣ, ಬಹಳಷ್ಟು ಜನ ತುಂಬ ಕೆಲಸ ಮಾಡಿ ಈ ಒಂದು ಕೃತಿ ತಂದಿದ್ದೀವಿ. ಈ ಕೃತಿಯನ್ನು ಲೋಕಾರ್ಪಣೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳ ಜವಾಬ್ದಾರಿ. ಹಾಗೆ ಎಲ್ಲರಿಗೂ ಬಂದಿದ್ದು ನಿಮ್ಮೆಲ್ಲರಿಗೂ ನಾನು ವಂದಿಸಿ ಮಾತಾಡೋದು. ಜೈ ಕರ್ನಾಟಕ.